ನಾಯಕರುಗಳೆಲ್ಲ ಇದ್ದಾರೆ. ಪಾರ್ಟಿಗೆ ದುಡಿಯುವಂಥ, ಪಾರ್ಟಿಯಲ್ಲಿ ಹಲವಾರು ವರ್ಷ ಕೆಲಸ ಮಾಡಿದಂಥ ಕಾರ್ಯಕರ್ತರಿಗೆ ಈ ಬಾರಿ ರಾಜ್ಯದಿಂದ ಮತ್ತು ರಾಷ್ಟ್ರದಿಂದ ಈ ಒಂದು ಅಭ್ಯರ್ಥಿಗಳನ್ನು ಆಯ್ಕೆಯನ್ನು ಮಾಡಿದಿರಿ. ಪಕ್ಷದಲ್ಲಿ ಇನ್ನಷ್ಟು ಗಟ್ಟಿಯಾಗಿ ಹೋರಾಟ ಮಾಡುವಂಥ ದೃಷ್ಟಿಯಿಂದ ವಿಧಾನ ಪರಿಷತ್ತಲ್ಲಿ ನಮ್ಮ ಧ್ವನಿ ಇನ್ನೂ ಹೆಚ್ಚಾಗಬೇಕು. ಆ ದೃಷ್ಟಿಯಿಂದ ಈ ಎಲ್ಲ ಅಭ್ಯರ್ಥಿಗಳನ್ನು, 3 ಜನ ಅಭ್ಯರ್ಥಿಗಳು ಆಯ್ಕೆ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಮಾಡಿದ್ದೀವಿ. ಇದರಿಂದ ವಿಧಾನ ಪರಿಷತ್ತಲ್ಲಿ ಕೂಡ ನಮ್ಮ ಹೋರಾಟ ದೊಡ್ಡ ರೀತಿಯಾಗಿ ಆಗುತ್ತೆ. ಈಗಾಗಲೇ ಕಾಂಗ್ರೆಸ್ಸಿನ ಬಂಡ ಸರ್ಕಾರ 1 ವರ್ಷ ಆಗಿದೆ. ಕಾಂಗ್ರೆಸ್ಸಿನ 1 ವರ್ಷದಲ್ಲೇ ದಲಿತರ 187 ಕೋಟಿ ಹಣವನ್ನು ನುಂಗಿ ನೀರು ಕುಡ್ದಂಥ ಕಾಂಗ್ರೆಸ್ ಅವರು ಗೊತ್ತಿಲ್ಲ, ಅದು ಹೆಂಗೆ ಮಾನ ಮರ್ಯಾದೆ ಇಟ್ಕೊಂಡು ಓಡಾಡ್ತಾ ಇದ್ದಾರೋ ಕಾಂಗ್ರೆಸ್ ಅವ್ರು ಗೊತ್ತಿಲ್ಲ. ಸಿದ್ದರಾಮಯ್ಯನವ್ರು ಹೇಳಿದ್ರು, 1 ರೂಪಾಯಿ ನಾನು ಲಂಚ ತಗೊಂಡ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂದರು. 187 ಕೋಟಿ ರೂಪಾಯಿ ಲಂಚ ತಗೊಂಡು ಚೆಕ್ಕಲ್ಲಿ ತಗೊಂಡ್ರೂ ಕೂಡ ರಾಜೀನಾಮೆ ಕೊಡದೆ ಬಣ್ತನ ನಾಳೆ ನಾಡಿದ್ದು ಅವರೆಲ್ಲ ಪಾರ್ಲಿಮೆಂಟ್ ಎಲೆಕ್ಷನ್ ನೋಡ್ತಾ ಇದ್ದಾರೆ. ಮತ್ತೆ ಮೋದಿ ಪ್ರಧಾನಮಂತ್ರಿ ಆಗ್ತಾರೆ ಆಮೇಲೆ ತೀರ್ಮಾನ ತೆಗೆದುಕೊಳ್ಳೋಣ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ. ರಾಜ್ಯದ ಜನ ಈ ಕಾಂಗ್ರೆಸ್ಸವರ ಲೂಟಿಕೋರರ ಬಂಡವಾಳ ಬಯಲಾಗೋಕ್ಕೆ ಈಗಾಗಲೇ ನಾವು ನಮ್ಮ ಪಾರ್ಟಿಯಲ್ಲಿ ಮಾತುಕತೆ ಆಗಿದೆ. ಯಾವ್ಯಾವ ಹಂತದಲ್ಲಿ ಹೇಗೆ ಹೋರಾಟ ಮಾಡಬೇಕು, ಇದು ಏನು 1 ದಿನದ ಹೋರಾಟಕ್ಕೆ ಇವರೇನು ಬಗ್ಗಲ್ಲ ಕಾಂಗ್ರೆಸ್ ಅವರು, ಕದೀಮರಿದ್ದಾರೆ ಕಳ್ಳರಿದ್ದಾರೆ ಇವರು. ಅದಕ್ಕೆ ಒಂದು ಅವರ ರಾಜೀನಾಮೆ ಪಡೆಯೋವರೆಗೂ ನಮ್ಮ ಹೋರಾಟ ಇರಬೇಕು ಅನ್ನೋ ದೃಷ್ಟಿಯಿಂದ ನಿನ್ನೆನೂ ಕೂಡ ನಾನು ರಾಜ್ಯಾಧ್ಯಕ್ಷರ ಜೊತೆ ಮಾತಾಡಿದ್ದೀನಿ. ಗವರ್ನರ್ನ ಭೇಟಿ ಮಾಡುವಂಥದ್ದು ಇರ್ಬೋದು, MLAಗಳೆಲ್ಲ ಗಾಂಧಿ ಸ್ಟ್ಯಾಚು ಹತ್ರ ಹೋರಾಟ ಮಾಡುವಂಥದ್ದು, ಇಡೀ ರಾಜ್ಯದ ಜಿಲ್ಲೆಗಳಲ್ಲೂ ಹೋರಾಟ ಮಾಡುವಂಥದ್ದಕ್ಕೆ ನಾವೆಲ್ಲ ಕೂತು ಚರ್ಚೆ ಮಾಡಿದ್ದೀರಿ. ಒಟ್ಟಾರೆ ಅವರ ತಲೆದಂಡ ಆಗೋವರೆಗೂ, ಫಸ್ಟ್ ವಿಕೆಟ್ ಬೀಳೋವರೆಗೂ, ಯಾವುದೇ ಕಾರಣಕ್ಕೂ ಯಾವುದೇ ಒತ್ತಡ ಏನೇ ಬಂದರೂ ಯಾರು ಕೇರ್ ಮಾಡದೆ ಆ ತಲೆದಂಡ ಮಾಡುವಂಥದ್ದಕ್ಕೆ ನಮ್ಮ BJP ಹೋರಾಟವನ್ನು ನಾವು ಮಾಡ್ತೀರಿ. ಇವತ್ತು 3 ಜನ ನಮ್ಮ ಅಭ್ಯರ್ಥಿಗೆ ಶುಭಾಶಯ ಕೋರ್ತೇನೆ. 3 ಜನ ಗೆದ್ದು BJPಗೆ ಒಳ್ಳೆಯ ಹೆಸರನ್ನು ತರುವಂಥ ಕೆಲಸಗಳನ್ನು ನಮ್ಮೆಲ್ಲ ಸ್ನೇಹಿತರು ಮಾಡ್ತಾರೆ. ಆ ದಿಕ್ಕಿನಲ್ಲಿ ಅವರಿಗೆ ಶುಭಾಶಯಗಳನ್ನು ಕೊಡ್ತಾ ಇದ್ದಾರೆ. ಲೂಟಿ ಮಾಡೋಕ್ಕೆ ಇವರ್ಯಾರು, ಲೂಟಿ ಮಾಡೋಕ್ಕೆ ಸಿದ್ದರಾಮಯ್ಯ ಯಾರು ಅಂತ ನಾನು ಕೇಳ್ತಾ ಇದ್ದೀನಿ. ತನಿಖೆ ಏನು ಮಾಡ್ಬೇಕು? ತನಿಖೆ ಮಿನಿಸ್ಟ್ರಿ ಒಪ್ಕೊಂಡಿದ್ದಾನಲ್ಲ ಲೂಟಿ ಆಗಿದೆ ಅಂತ ಒಪ್ಕೊಂಡಿದ್ದಾರೆ. ಅಧಿಕಾರಿ ಪ್ರಿನ್ಸಿಪಲ್ ಸೆಕ್ರೆಟರಿ ಮಂಜುನಾಥ್ ಪ್ರಿನ್ಸಿಪಲ್ ಸೆಕ್ರೆಟರಿ ಪತ್ರ ಬರೆದಿದ್ದಾರೆ, ಲೂಟಿ ಆಗೋಬಿಟ್ಟು ಆಂಧ್ರಾಗೆ ಓಡೋಬಿಟ್ಟಿದೆ ಅಲ್ಲಿ ಇಟ್ಕೊಳ್ಳಿ ಅಂತ ಹೇಳಿ ಪತ್ರ ಬರೆದಿದ್ದಾರೆ ಬ್ಯಾಂಕ್ಗೆ. ಪ್ರಿನ್ಸಿಪಲ್ ಸೆಕ್ರೆಟರಿ ಲೆಟ್ರ್ ಬರೆದಿದ್ದಾರೆ ಲೂಟಿ, ಮಂತ್ರಿ ಒಪ್ಕೊಂಡಿದ್ದಾರೆ ಲೂಟಿ ಆಗಿದೆ ಅಂತ. ಇನ್ನೇನು ಬೇಕು? ಹಂಗಾಯ ಹುಣ್ಣಿಗೆ ಸಾಕ್ಷಿ ಬೇಕಾ? ನೋಡಿ, ಸಿದ್ದರಾಮಯ್ಯರಂಥ ಬಂಡ ಮುಖ್ಯಮಂತ್ರಿ ರಾಜ್ಯದಲ್ಲಿ ಯಾರು ಇರೋಕ್ಕೆ ಸಾಧ್ಯ ಇಲ್ಲ. ಒಬ್ಬ ಬಂಡ ಮುಖ್ಯಮಂತ್ರಿ ಮಾನ ಮರ್ಯಾದೆ ಇದ್ದಿದ್ರೆ ಆಗಿದ್ದ ಇನ್ಸಿಡೆಂಟ್ ಇಮಿಡಿಯೇಟಾಗಿ ಕೊಡಬೇಕಾಯ್ತು. ಈಶ್ವರಪ್ಪನವರು ಇದ್ದಾಗ ಏನು ಹೇಳಿದ್ರಿ? ಕೊಲೆ ಕೇಸ್ ಹಾಕಬೇಕು ಅವ್ರ ಮೇಲೆ, ಈಶ್ವರಪ್ಪನವ್ರನ್ನ ಅಂದ್ರಿ, ಬಂಧಿಸ್ಬೇಕು ಅಂತ ಹೇಳಿದ್ರಿ. ಈಗ ಯಾಕೆ ಕೊಲೆ ಕೇಸ್ ಆಗ್ತಾ ಇಲ್ಲ ಅವ್ರ ಮೇಲೆ? ಈಗ ಯಾಕೆ ಬಂಧಿಸ್ತಾ ಇಲ್ಲ? ಇದೆಲ್ಲ ನಿಮ್ಮ ಷಡ್ಯಂತ್ರ ನನಗನ್ಸ್ತತೆ. ನಾಗೇಂದ್ರ ಅದರಲ್ಲಿ ಒಂದು 10% ಇರ್ಬೋದಷ್ಟೇ. 187 ಕೋಟಿಯಲ್ಲಿ ನಾಗೇಂದ್ರಂದು 10% ಕಮಿಷನ್ ಅಷ್ಟೇ. ಇನ್ನು ಉಳಿದದ್ದು 90% ಎಲ್ಲರೂ ಅಲಿಬಾಬಾ ಈ 34 ಜನ ಕಳ್ಳರು ಹಂಚ್ಕೊಂಡಿದ್ದಾರೆ. ಇದು ಎಲ್ಲ ಪರ್ಸೆಂಟೇಜ್ 10% ಅಷ್ಟೇ ನಾಗೇಂದ್ರ, ಉಳಿದ 90% ಇಲ್ಲಿಂದ ಡೆಲ್ಲಿವರೆಗೂ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿವರೆಗೂ ATM ಮುಖಾಂತರ ಹೋಗಿದೆ. ಇಲ್ಲೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ, ಹೈದರಾಬಾದಲ್ಲೂ ಕಾಂಗ್ರೆಸ್ ಸರ್ಕಾರ. ಬೇರೆ ಕಡೆ ಕಳಿಸ್ಬೋದಾಯ್ತಲ್ಲ, ಮಹಾರಾಷ್ಟ್ರಕ್ಕೆ ಯಾಕೆ ಕಳಿಸಿಲ್ಲ ಇವರು? ಯಾಕೆ ಕಳಿಸಿಲ್ಲ? ಕೇರಳಗೆ ಯಾಕೆ ಕಳಿಸಿಲ್ಲ? ಮಧ್ಯಪ್ರದೇಶ್ಗೆ ಯಾಕೆ ಕಳಿಸಿಲ್ಲ? ಇಲ್ಲೂ ಕಾಂಗ್ರೆಸ್ಸು ಅಲ್ಲೂ ಕಾಂಗ್ರೆಸ್ಸು, ಲೂಟಿಗೆ ಎರಡು ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ ಈ ಎರಡು ಕಾಂಗ್ರೆಸ್ಸನ್ನು ಲೂಟಿಗೆ. ಇರಲಿ ಬೇಡ, ಮತ್ತೆ ತಗೋಣ. ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ